ಯಾವ ಉದ್ದೇಶಕ್ಕೆ ತರ್ತಾ ಇರುವಂತದ್ದು ಹತ್ತು ವರ್ಷ ಹಿಂದಿದ್ದು ಅಂತ ಪ್ರಶ್ನೆ ಮಾಡ್ತಾರೆ. ಮತಾಂತರ ಕಾಯ್ದೆ ತರ್ತಾ ಇರೋಂಥ ಉದ್ದೇಶ ಯಾರನ್ನೂ ಕೂಡ ಬಲವಂತವಾಗಿ ಮತಾಂತರ ಮಾಡಬಾರ್ದು, ಆಸೆ ಆಮಿಷೆ ತೋರಿಸಿ ಬಲವಂತವಾಗಿ ಮತಾಂತರ ಮಾಡಬಾರ್ದು, ಬಡತನವನ್ನು ದುರುಪಯೋಗ ಮಾಡಿಕೊಂಡು ಮತಾಂತರ ಮಾಡಬಾರ್ದು ಅನ್ನೋಂಥ ಉದ್ದೇಶದಿಂದ ಕಾನೂನುಬದ್ಧವಾಗಿ ಯಾವುದೇ ಧರ್ಮದವರು ಯಾವುದೇ ಧರ್ಮಕ್ಕೆ ಬೇಕಾದ್ರೆ ಹೋಗಬಹುದು, ಆ ರೀತಿ ವಿಶೇಷವಾದ ಕಾನೂನನ್ನು ತಂದಿದ್ದೇವೆ. ಕದ್ದು ಮುಚ್ಚಿ ಯಾರನ್ನು ಕೂಡ ಮತಾಂತರ ಮಾಡೋಂಗಿಲ್ಲ. ಯಾವುದೇ ವ್ಯಕ್ತಿ ಮತಾಂತರ ಆಗಬೇಕಾದ್ರೆ ಅವನೊಂದು ಅರ್ಜಿ ಹಾಕಬೇಕು ಜಿಲ್ಲಾಧಿಕಾರಿಗಳ ಹತ್ರ. ಅರ್ಜಿ ಹಾಕಿ 2 ತಿಂಗಳು ಕಾದು ಅದಾದ ನಂತರ ಅವನು ಮತಾಂತರ ಆಗೋದಕ್ಕೆ ಅವಕಾಶ ಇದೆ. ಆ 2 ತಿಂಗಳೊಳಗೆ ಇಲ್ಲ ನಾನು ಅರ್ಜಿ ಹಾಕಿದ್ದು ಸರಿ ಇಲ್ಲ, ನನಗೆ ಸಮಾಧಾನ ಇಲ್ಲ, ನಾನು ಖಂಡಿತ ಮತಾಂತರ ಆಗಲ್ಲ, ನನ್ನ ಅರ್ಜಿ ವಾಪಸ್ ತೊಗೋತೀನಿ ಅಂದರೂ ಅವನಿಗೆ ಅವಕಾಶ ಇದೆ. ಹೀಗೆ ಯಾವುದೇ ಒಂದು ಬಲವಂತವಾದ ಮತಾಂತರ ಮಾಡೋದಕ್ಕೆ, ಆಸೆ ಆಮಿಷ ತೋರಿಸಿ ಮತಾಂತರ ಮಾಡೋದಕ್ಕೆ, ಅಥವಾ ನಿನ್ನ ಕೈ ಇಲ್ಲ ಕಾಲಿಲ್ಲ ನೀನು ಮತಾಂತರ ಆದರೆ ಕಾಲು ಕೈ ಬರುತ್ತೆ ಅನ್ನಂಥ ಮೋಸ ಮಾಡೋಂಥ ಮತಾಂತರಕ್ಕೂ ಇದರಲ್ಲಿ ಅವಕಾಶಗಳಿಲ್ಲ. ಆ ದಿಕ್ಕಿನಲ್ಲಿ ಯಾತಕ್ಕೆ ಕಾಂಗ್ರೆಸ್ನವರಿಗೆ ಮತ್ತು ಜೆ ಡಿ ಎಸ್ನವರಿಗೆ ಈ ಮತಾಂತರ ಕಾಯ್ದೆ ಬೇಡ ಅಂತ ಹೇಳ್ತಿರೋ ನನಗಂತೂ ಅರ್ಥ ಆಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಮತಾಂತರ ಆಗೋಗಿರೋಂಥ ಹೆಣ್ಮಕ್ಕಳ ಪರಿಸ್ಥಿತಿ ಅವ್ರಿಗೆ ಮೋಸ್ಟ್ಲಿ ಗೊತ್ತಿರ್ಲಿಕ್ಕಿಲ್ಲ. ಅನೇಕ ಹೆಣ್ಮಕ್ಕಳನ್ನ ಕೆಲಸ ಕೊಡಿಸ್ತೀವಿ ಮತಾಂತರ ಆಗಿ ಅಂತ ಅಂದ್ಕೊಂಡು ವಿದೇಶಕ್ಕೆ ಕರ್ಕೊಂಡೋಗಿ ಮಾರಾಟ ಮಾಡಿರೋದು ಅನೇಕ ಉದಾಹರಣೆಗಳಿದೆ. ಮತಾಂತರ ಮಾಡೋ ತನಕ ಚೆನ್ನಾಗಿ ಮಾಡಿಕೊಂಡು ಅವ್ರನ್ನ ದೇಹವನ್ನು ದುರ್ಬಳಕೆ ಮಾಡಿಕೊಂಡು ಅದಾದ ನಂತರ ಅವ್ರನ್ನ ಕೈಬಿಟ್ಟಂಥ ಉದಾಹರಣೆಗಳು ಕೂಡ ಇದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಬಂದರೆ ಆ ರೀತಿ ತೊಂದರೆ ಆಗಿರೋಂಥ ಹೆಣ್ಮಕ್ಳನ್ನು ಕೂಡ ನಾನು ಅವ್ರ ವೈಯಕ್ತಿಕವಾಗಿ ಕರ್ಕೊಂಡೋಗಿ ತೋರಿಸ್ತೇನೆ. ಯಾಕೆಂದರೆ ನೇರವಾಗಿ ಮತಾಂತರ ಆಗಿ ತೊಂದರೆ ಆಗಿರೋಂಥ ಹೆಣ್ಮಕ್ಕಳು ಕಂಪ್ಲೇಂಟ್ ಕೊಡೋಕ್ಕೆ ಧೈರ್ಯ ಮಾಡಲ್ಲ. ಆದರೆ ಈ ರೀತಿ ಉದಾಹರಣೆಗಳು ಬೇಕಷ್ಟಿದೆ. ಅದಕ್ಕೋಸ್ಕರ ಹೇಳ್ತಿರೋದು, ಮತಾಂತರವನ್ನು ಆಸೆ ಆಮಿಷ ತೋರಿಸಿ ಮತಾಂತರ ಮಾಡಿರೋಂಥ ಹೆಣ್ಮಕ್ಕಳ ದುಸ್ಥಿತಿಗಳನ್ನು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. ಹಾಗಾಗಿ ಅವರು ಅದನ್ನು ವಿರೋಧ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾ ಇರ್ಬೋದು. ನಿನ್ನೆ ಪ್ರಾರಂಭದಲ್ಲಿ ಚರ್ಚೆ ಮಾಡಿ ಆಯಿತು, ಪ್ರಶ್ನೋತ್ತರ ಆದಮೇಲೆ ಮತಾಂತರಕ್ಕೆ ನಾವು ತಯಾರಿದ್ದೀವಿ ಅಂತ ಮೊನ್ನೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವರು ಹೇಳಿದ ನಂತರ ಡಿ ಕೆ ಶಿವಕುಮಾರು ಜಾರ್ಜ್ ಅವರು ಸಿದ್ದರಾಮಯ್ಯವರು ಮತ್ತೆ ಕರೆದು ಚರ್ಚೆ ಮಾಡಿಕೊಂಡು ಬಿಸಿನೆಸ್ ಶುರುವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ರಾಜಕಾರಣ ಮಾಡಿ ಅವರು ಸಭಾತ್ಯಾಗ ಮಾಡಿದ್ದಾರೆ. ಇದೆಲ್ಲವೂ ನಾವು ಗಮನಿಸಿದ್ದೇವೆ, ರಾಜ್ಯ ಜನರು ಗಮನಿಸಿದರೆ. ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಚರ್ಚೆ ಮಾಡಲಿ. ಏನೇ ಆದರೂ ಕೂಡ ಮತಾಂತರವನ್ನು ದುರ್ಬಳಕೆ ಮಾಡಿಕೊಂಡು ಬಡವರನ್ನ ಬಡತನ ದುರ್ಬಳಕೆ ಮಾಡಿಕೊಂಡು ಬಲವಂತ ಮತಾಂತರವನ್ನು ಮಾಡೋಂಥದ್ದಕ್ಕೆ, ಆಸೆ ಆಮಿಷ ತೋರಿಸಿ ಮತಾಂತರ ಮಾಡೋದಕ್ಕೆ ಬಿಡಲ್ಲ. ಕಾನೂನುಬದ್ಧವಾಗಿ ಈ ಮತಾಂತರ ಕಾಯ್ದೆಯನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.